जगद्गुरु रेवण सिद्धेश्वर सन्निधियल्लि नमस्करिसि ई बृहत् पादयात्रे समारंभद सानिध्यवन्नु वहिसुवंत परम पूज्य निरंजनानंदपुरी महास्वामिगळवर अडिदावरगळल्लि वंदिसि वेदिके मेले आसीनरागि तम्मेल्लरिगू दर्शन आशीर्वादवन्न नीडलु दयमाडिसिरुवंत एल्ल पूज्यर अडिदावरगळल्लि वंदिसि ईगागले मातनाडिदंत नम्म समाजद हिरिय मुखंडरु माजी संसदरु ई होराट समितिय राज्याध्यक्षरागिरुवंत के विरूपाक्षप्प अवरे मातनाडिदंत जिला पंचायती अध्यक्षरागिरुवंत श्रीमती शशिकला सुरेश बाबुरवरे बल्लारी महानगर पालिकेय माजी महापौर आगिरुवंत शशिकला अवरे वेदिकेयल्लि आसीनरुवंत नम्म नागेंद्र नायकरवरु जिला पंचायत सदस्यरु हागे नम्म मांतेश अवरु जयरामण्ण सुरेश अवरु मत्तु भागियागिरुवंत एल्ल सद्भक्त महाशयरे इवत्तिगे नम्म पादयात्रे प्रारंभ आगि 11ने दिन 11ने दिन पादयात्रे हिरियूरु नगरक्के गोधूळि लग्नदल्लि बंदु पादार्पणे आगिरुवंतद्दु विशेष आ गोधूळि लग्नद विशेष एनप्प अंद्रे काडिगे होगिरुवंत हसु ತನ್ನ ಮಗುವಿಗೆ ಹಾಲನ್ನ ಉಣಿಸುವುದಕ್ಕೆ ಓಡೋಡಿ ಬರುತ್ತೆ ಆ ಸಮಯ ಹೇಗಪ್ಪ ಅಂತ ಹೇಳಿದ್ರೆ ಹಸು ಕರುವಿನ ಹತ್ರ ಹೋಗಬೇಕು ಕರು ತಾಯಿಯನ್ನ ಸೇರಬೇಕು ಅಂತ ಸಂದರ್ಭ ಅದು ಆ ತಾಯಿ ಹಸು ಬೆಳಗಿಂದ ಎಲ್ಲಾ ಕಡೆನೂ ಕೂಡ ಕಾಡು ಮೇಡಲ್ಲಿ ಅಡ್ಡಾಡಿ ಮೇದ್ಕೊಂಡು ತನ್ನ ಕರುವಿಗೆ ಆಲುಣಿಸಬೇಕು ಅಂತ ಹೇಳಿ ಬರ್ತಾ ಇರ್ತಾಳೆ ಕರುನು ಕೂಡ ಹಾಗೆ ನಮ್ಮ ತಾಯಿ ಈಗ ಬರ್ತಾಳೆ ಆಗ ಬರ್ತಾಳೆ ಅಂತ ಹೇಳಿ ಕಾಯ್ತಾ ಇರ್ತಾಳೆ ಅದಕ್ಕೆ ಅದನ್ನ ಗೋಧೂಳಿ ಲಗ್ನ ಅಂತ ಕರೆದ್ರು ಇವತ್ತು ಹೆಂಗಿ ತಪ್ಪ ಅಂತ ಹೇಳಿದ್ರೆ ನಿರಂಜನಾನಂದಪುರಿ ಮಹಾಸ್ವಾಮಿಗಳವರನ್ನ ಗೋಧೂಳಿ ಲಗ್ನದಲ್ಲಿ ತನ್ನ ಮಕ್ಕಳು ಎಷ್ಟು ಚಂದ ಸ್ವಾಗತ ಮಾಡ್ಕೊಂಡ್ರಪ್ಪ ಅಂತ ಹೇಳಿದ್ರೆ ಹೂವಿನ ಮಳೆಯನ್ನ ಸುರಿಸಿ ಸ್ವಾಗತ ಮಾಡ್ಕೊಂಡ್ರು ಹೂವಿನ ಮಳೆ ಅದು ಹೂವಿನ ಒಳೆಯವರಿಂದ ಹೂವಿನ ಮಳೆ ಇದು ವಿಶೇಷ ನಾವು ಅಂದ್ಕೊಂಡ್ವಿ ಹಿಂದೆ ಎಲ್ಲ ಕೇಳ್ತಿದ್ವಿ ನಾವು ಪುಷ್ಪವೃಷ್ಟಿ ಆಗುತ್ತೆ ಆಕಾಶದಿಂದ ಅಂತ ಹೇಳಿ ನಾವಂತೂ ನೋಡಿದ್ದಿರಲಿಲ್ಲ ಇವತ್ತು ನೋಡಿದ್ವಿ ಹಿರಿಯೂರಿನಲ್ಲಿ ಪುಷ್ಪವೃಷ್ಟಿಯನ್ನ ಗುರುಗಳ ಮೇಲೆ ಹಾಕಿ ನೀವು ಸ್ವಾಗತ ಮಾಡ್ಕೊಂಡಿದ್ದು ತುಂಬಾ ವಿಶೇಷ ಆಗಿ ಅಂತ ಹೇಳಿ ತುಂಬಾ ಸಂತೋಷ ಇವತ್ತು ಹಿರಿಯೂರಿನಲ್ಲಿ ಬಹುಶಃ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವು ಯಾರು ಕೂಡ ಸೇರ್ಕೊಂಡಿದ್ದಿಲ್ಲ ಇವತ್ತು ಹಿರಿಯೂರಿನಲ್ಲಿ ಎಲ್ಲರಿಗೂ ಒಂದು ಆಶ್ಚರ್ಯ ಈ ಕುರುಬರು ಎಲ್ಲಿದ್ರು ಇಷ್ಟು ದಿವಸ ಇವತ್ತು ಯಾಕೆ ಹಿಂಗ್ ಬಂದ್ಬಿಟ್ರು ಅಂತ ಹೇಳಿ ಬಹುಶಃ ಎಲ್ಲರೂ ಕೂಡ ಮಾತನಾಡುವ ಹಾಗೆ ನಾವೆಲ್ಲರೂ ಕೂಡ ಇವತ್ತು ಸೇರ್ಕೊಂಡಿದ್ದೀವಿ ಕಾರಣ ಇಷ್ಟೇ ಕಾರಣ ಇಷ್ಟೇ ತ್ಯಾಗದಿಂದ ಸುಖ ಇದೆ ಯಾರು ತ್ಯಾಗ ಮಾಡ್ತಾರೆ ಅವರಿಗೆ ಸುಖ ಸಿಗುತ್ತೆ ತ್ಯಾಗ ಇದೆಯಲ್ಲ ಅದು ಬಹಳ ದೊಡ್ಡದು ಇವತ್ತು ಇದೇ ತಾಲೂಕಿನ ಹರ್ತಿಕೋಟೆ ಸಂಸ್ಥಾನದ ಗುರುಸಿದ್ದಯ್ಯ ಒಡೆಯರ್ ಮತ್ತು ರುದ್ರಾಯಣಮ್ಮನವರ ಸುಪುತ್ರ ಅವತ್ತು ಗುರುಸಿದ್ದಯ್ಯನವರು ಮತ್ತು ರುದ್ರಾಯಣಮ್ಮ ಇಬ್ಬರು ಕೂಡ 1991 ರಲ್ಲಿ ತನ್ನ ಮಗನನ್ನ ತ್ಯಾಗ ಮಾಡಿದ್ದಕ್ಕೆ ಇವತ್ತು ಕುರುಬರು ನಮಗೆ ಒಂದು ದಾರಿದೀಪ ಆಗುವಂತ ಒಂದು ಶಕ್ತಿ ನಮ್ಮ ಸಮಾಜ ಸಿಕ್ಕಿರುವಂತದ್ದು ಅವತ್ತು ಅವರು ಮಾಡಿದ ತ್ಯಾಗ ಇವತ್ತು ನಮಗೆ ಫಲ ಸಿಕ್ಕಿದೆ ನೀವು ಒಂದು ಮಗು ಕೊಡು ಅಂತ ಹೇಳಿದ್ರೆ ಯಾರು ಕೊಡಲ್ಲ ಯಾರು ಕೊಡ್ತೀರಾ ಮಗನ ಸನ್ಯಾಸಿ ಮಾಡಿ ಅಂದ್ರೆ ಯಾರು ಒಪ್ಪಿಕೊಳ್ತೀರಾ ಇಲ್ಲ ಮಗನ ಮಿಲಿಟರಿ ಮಾಡಕ್ಕೆ ಯಾರು ಒಪ್ಪಿಕೊಳ್ತೀರಾ ಇಲ್ಲ ಮಿಲಿಟರಿ ಸೇರ್ಸಕ್ಕೆ ಸನ್ಯಾಸಿ ಮಾಡಕ್ಕೆ ಯಾವ ತಾಯಿಯೂ ಕೂಡ ಒಪ್ಪಲ್ಲ ಅವತ್ತು 1991 ರಲ್ಲಿ ನಮ್ಮ ವಿರೂಪಾಕ್ಷಪ್ಪನವರು ಮಲ್ಲಪ್ಪನವರು ಸಿದ್ದರಾಮಯ್ಯನವರು ರೇವಣ್ಣನವರು ವಿಶ್ವನಾಥರು ಮಠ ಕಟ್ಟುವಾಗ ನಮ್ಮ ಮಠಕ್ಕೆ ಒಂದು ಮಗು ಬೇಕು ಅಂತ ಹೇಳಿದಾಗ ಇಡೀ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಮಠಕ್ಕೆ ಒಟವನ್ನ
ಕೊಟ್ಟಿದ್ದು ಇದೇ ತಾಲೂಕಿನ ಅರ್ತಿಕೋಟೆಯ ಬೃಸದೇಯ ಮತ್ತು ರುದ್ರಾಯಣಮ್ಮ ಅನ್ನೋದನ್ನ ನಾನು ಇವತ್ತು ನೆನೆಯಬೇಕಾಗಿತ್ತು ಹಾಗೆ ಅಂತ ಹೇಳಿ ಬಹಳ ದೊಡ್ಡ ಶಕ್ತಿ ಅದು ಅದರಿಂದ ಇವತ್ತು ಅವರಿಗೆ ಒಂದಿಷ್ಟು ಮನಸ್ಸಿಗೆ ತುಂಬಾ ಖುಷಿ ಆಗಿದೆ ಯಾಕೆ ಅಂತ ಹೇಳಿದ್ರೆ ಅದು ತೌರ್ ಮನೆ ಇದು ತೌರ್ ಮನೆಯವರು ಭರ್ಜರಿಯಾಗಿ ಸ್ವಾಗತ ಮಾಡಿದರು ತೌರ್ ಮನೆಯ ಯಾಕೆಂದ್ರೆ ಕೊಟ್ಟು ಓಲೆ ಬಹಳ ದಿನ ಆಗಿತ್ತಲ್ಲ ಈಗ ಅವನು ಕೊಟ್ಟು ಒಂದು 25 29 ವರ್ಷ ಆಯಿತು ಹಾವೇರಿ ಕೊಟ್ಟು ಬಹಳ ದಿನಗಳ ನಂತರ ಇವತ್ತು ಪಾದಯಾತ್ರೆ ಮೂಲಕ ತೌರ್ ಮನೆಯ ಹೆಣ್ಣುಮಗಳು ಬಂದಳೆ ಅಂತ ಹೇಳಿ ಹೂವಿನ ಮೊಳೆಯನ್ನು ಸುರಿಸಿ ಗುರುಗಳನ್ನ ಸ್ವಾಗತ ಮಾಡಿಕೊಂಡು ನಿಮ್ಮ ಜೊತೆಗೆ ನಾವು ಹೆಜ್ಜೆ ಹಾಕ್ತೀವಿ ನಾವು ನಿಮ್ಮ ಜೊತೆಗಿರ್ತೀವಿ ಅನ್ನುವಂಥ ಒಂದು ಸ್ವಾಗತನ ಕೋರಿದ್ರಲ್ಲ ಇದು ತುಂಬ ವಿಶೇಷ ಆಗಿ ಅಂತೇಳಿ ಅದರಿಂದ ಇವತ್ತು ಅರ್ತಿಕೋಟೆಯನ್ನು ಬಹುಶಃ ಈ ರಾಜ್ಯದ ಜನತೆ ಈ ದೇಶದ ಜನತೆ ಅರ್ತಿಕೋಟೆಯನ್ನು ಮತ್ತು ನಮ್ಮ ದಿವಂಗತ ಕೃಷದೇಯ ಮತ್ತು ರುದ್ರಾಯಣಮ್ಮನವ್ರನ್ನ ನಾವ್ಯಾವತ್ತು ಕೂಡ ಇಡೀ ಸಮಾಜ ನಾವ್ಯಾವತ್ತು ಕೂಡ ಅವ್ರನ್ನ ಮರೆಯೋದಿಲ್ಲ ಅವರಿಗೆ ಅಭಾರಿಯಾಗಿರ್ತೀವಿ ಅವರಿಗೆ ಋಣಿಯಾಗಿರ್ತೀವಿ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ ಬಹುಶಃ ವಿರೂಪಾಕ್ಷಪ್ಪನವರು ಈ ವಿಚಾರನ ಮಾತನಾಡ್ತಾ ಹೇಳ್ತಾ ಇದ್ರು ನಮಗೆ ಎಸ್ ಟಿ ಹಾಕ್ಬೇಕು ಬಂಧುಗಳೇ ನಿಮಗೆಲ್ಲ ಗೊತ್ತಿದೆ ಯಾವ ಜನಾಂಗ ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದೆ ಉಳಿದೈತೆ ಆ ಸಮುದಾಯಗಳಿಗೆ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಾಬಾ ಸಾಹೇಬರು ಏನಂತ ಅವರಿಗೆ ವಿಶೇಷವಾಗಿರುವಂಥ ಮೀಸಲಾತಿಯನ್ನು ಕೊಟ್ಟು ಅವ್ರನ್ನ ಮೇಲಕ್ಕೆತ್ತುವಂಥ ಅವಕಾಶವನ್ನು ಕೂಡ ಅವರು ಮಾಡಿಕೊಟ್ಟಿದ್ದಾರೆ ಸೊ ಆದ್ದರಿಂದ ಇವತ್ತು ಎಸ್ ಟಿ ಅನ್ನುವಂಥದ್ದು ಕುರುಬರ ಮೂಲಭೂತ ಹಕ್ಕು ಸಂವಿಧಾನಬದ್ಧವಾಗಿ ಸಿಗಬೇಕಾದಂಥ ನಮ್ಮ ಹಕ್ಕು ಅದು ಸೊ ಆದ್ದರಿಂದ ನಾವು ಕೇಳಲಿಲ್ಲ ನಮಗೆ ಸಿಕ್ಕಲಿಲ್ಲ ನಾವು ಒಗ್ಗಟ್ಟಾಗಲಿಲ್ಲ ನಮಗೆ ಸಿಕ್ಕಲಿಲ್ಲ ಆದರೆ ಇವತ್ತು ಇಡೀ ರಾಜ್ಯದ ಕುರುಬ ಸಮುದಾಯ ಒಗ್ಗಟ್ಟಾಗಿದೆ ಒಂದಾಗಿದ್ದೀವಿ ಇವತ್ತು ನಾವು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದೀವಿ ನಮಗೆ ಎಸ್ ಟಿ ಕೊಡಿ ಎಸ್ ಟಿ ಏನಾದರೂ ನಮಗೆ ಸಿಕ್ಕಿದರೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ರೈತರಿಗೆ ಅನುಕೂಲ ಆಗುತ್ತೆ ಯಾರಿಗೆ ಮನೆ ಇಲ್ಲ ಮನೆ ಸಿಗುತ್ತೆ ಯಾರಿಗೆ ಜಮೀನಿಲ್ಲ ಅವರಿಗೆ ಜಮೀನು ಸಿಗುತ್ತೆ ಯಾರಿಗೆ ಉದ್ಯೋಗ ಅವಕಾಶಗಳಿಲ್ಲ ಅವರಿಗೆ ಉದ್ಯೋಗವನ್ನು ಕೂಡ ಸಿಗ್ತದೆ ಈ ರೀತಿ ಎಲ್ಲ ರೀತಿಯ ಅವಕಾಶಗಳು ಕೂಡ ಈ ಎಸ್ ಟಿ ಸವಲತ್ತು ಏನಾದರೂ ಕುರುಬ ಸಮುದಾಯಕ್ಕೆ ಸಿಕ್ಕಿದರೆ ಬಹುಶಃ ನಾವು ನಮ್ಮ ಸಮುದಾಯ ಮುಂದುವರಿಲಿಕ್ಕೆ ಅವಕಾಶ ಆಗುತ್ತೆ ಅಂತೇಳಿ ಈ ವೇದಿಕೆಯಲ್ಲಿ ಒಂದು ಮಗು ಮಾತನಾಡ್ತಿತ್ತು ಸೃಷ್ಟಿ ಅನ್ನುವಂಥ ಹುಡುಗಿ ಮಾತನಾಡ್ತಾ ಹೇಳಿಲ್ಲ ಆಕೆ ಬುದ್ಧಿ ನಾನು ಈ ಹೋರಾಟಕ್ಕೆ ಭಾಗಿಯಾಗಲಿಲ್ಲ ಆದರೆ ನಮ್ಮಪ್ಪನನ್ನು ಕೊಟ್ಟಿರುವಂಥ ಹಣವನ್ನು ಇವತ್ತು 10,000 ರೂಪಾಯಿ ಹಣವನ್ನು ನಿಮ್ಮ ಪಾದಕ್ಕೆ ಹಾಕ್ತೀನಿ ನಿಮ್ಮ ಪಾದಯಾತ್ರೆ ಖರ್ಚಿಗೆ ಹಣ ಇಟ್ಕೊಳ್ಳಿ ಅನ್ನುವಂಥ ನಮ್ಮ ಹೆಣ್ಣುಮಗಳು ನಮ್ಮ ಸಮಾಜದಲ್ಲಿ ಇದ್ದಾಳಲ್ಲ ಅದಕ್ಕಿಂತ ಬೇಕಾ ನಮಗೆ ಅದೇ ಮೊದಲೇ ಅವರು ಮೈಲಾರ್ಲಿಂಗ್ ಮಕ್ಕಳದು ಹಾಂ ಮೈಲಾರ್ಲಿಂಗ ಅದು 7 ಕೋಟಿ ನೀನು ಕೊಟ್ಟಿರುವಂಥ 10,000 ಅದು ಕೋಟಿ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನೋಂಥ ಮಾತನ್ನು ಕೂಡ ನಾನು ಹೇಳಕ್ಕೆ ಬಯಸ್ತೀನಿ ಸೊ ಅದರಿಂದ ಇಲ್ಲಿ ಮಾಳಿಂಗರಾಯರು ಬಂದರೆ ನಿನ್ನೆ ಅವರು ನಮ್ಮ ಪಾದಯಾತ್ರೆಗೆ ಬಂದಾಗ 2 ಲಕ್ಷ ರೊಟ್ಟಿಯನ್ನು ತಗೊಂಬಂದರು 2 ಲಕ್ಷ ರೊಟ್ಟಿ ನಮಗೆ ಆಶ್ಚರ್ಯ ಅನ್ನಿಸ್ತು ಯಾಕೆ ಅಂತ ಹೇಳಿದ್ರೆ ಇವತ್ತು ಪಾದಯಾತ್ರೆಯಲ್ಲಿ ನಾವೆಲ್ಲ ಪಾದಯಾತ್ರೆ ಮಾಡ್ತಾ ಇದ್ರೆ ಉತ್ತರ ಕರ್ನಾಟಕದ ಪ್ರತಿಯೊಂದು ನಮ್ಮ ಕುಲ ಬಾಂಧವರು ಅವ್ರ ಮನೆಗಳಲ್ಲಿ ನಮ್ಮ ಹೆಣ್ಮಕ್ಳು ಒಲೆ ಮುಂದೆ ಕುತ್ಕೊಂಡು ರೊಟ್ಟಿ ತೊಡ್ತಾ ಹಾಕಿ ಹೇಳ್ತಾಳೆ ಕಾಗಿನಲ್ಲಿ ಅಜ್ಜರು ನಮಗೆ ಎಸ್ ಟಿ ಕೊಡ್ಸೋಕ್ಕೆ ಪಾದಯಾತ್ರೆ ಹೊರಟಾರಪ್ಪ ನಾವು ಅವ್ರಿಗೆ ರೊಟ್ಟಿ ತಟ್ಟಕತ್ತೀನಿ ನಾನು ರೊಟ್ಟಿ ಕೊಡ್ತೀನಿ ನಮ್ಮ ಇಡೀ ಸಮುದಾಯ ಎಷ್ಟು ಜನ ಬರ್ತಾರೆ 5 ಲಕ್ಷ 10 ಲಕ್ಷ ಆಗಲಿ ನಾವು ರೊಟ್ಟಿ ಕೊಡ್ತೀವಿ ಅಂತೇಳಿ ಉತ್ತರ ಕರ್ನಾಟಕದ ನಮ್ಮೆಲ್ಲ ತಾಯಿಯಂದರು ಮುಂದೆ ಬಂದಾರಲ್ಲ ಇದು ನಮಗೆ ಇದು ನಮ್ಮ ಒಗ್ಗಟ್ಟು ಇದು ನಮ್ಮ ಐಕ್ಯತೆ ಇದು ನಮ್ಮ ಸ್ವಾಭಿಮಾನ ಸೊ ಅದರಿಂದ ನಾವೆಲ್ಲರೂ ಒಂದಾಗೋಣ ಭಾಳ ವರ್ಷ ಆಗೈತೆ ನೋಡಿ ನಮ್ಮ ಜೊತೆಗಿದ್ದಂಥ ಅನೇಕ ಸಮಾಜಗಳು ಇವತ್ತು ಎಸ್ ಟಿ ತಗೊಂಡು ವಾಲ್ಮೀಕಿ ಭೋವಿ 10 ಹಲವಾರು ನಮ್ಮ ಜೊತೆಗಿದ್ದಂಥ ಸಮುದಾಯಗಳು ಎಸ್ ಟಿ ಸವಲತ್ತನ್ನು ಪಡ್ಕೊಂಡು ಇವತ್ತು ಅವರು ಅಭಿವೃದ್ಧಿ ಆಗ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ನಾವು ಎಸ್ ಟಿ ಪಟ್ಟಿಲಿ ಇದ್ರೂ ಕೂಡ ನಾವು ಇವತ್ತು ಆ ಎಸ್ ಟಿ ಸವಲತ್ತಿಂದ ವಂಚನೆ ಆಗಿರುವಂಥ ಸಮುದಾಯ ನಮ್ಮದು ಆದ್ದರಿಂದ ಇವತ್ತು ಕುರುಬರಿಗಾಗಿ ನಮ್ಮ ಹಕ್ಕನ್ನು ಪಡ್ಕೊಳ್ಳೋದಕ್ಕೆ ಇದೇ ಮೊದಲ ಬಾರಿಗೆ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಪ್ರಮಾಣ ನಾವೆಲ್ಲರೂ ಕೂಡ ಸೇರಿಕೊಂಡಿರುವಂಥದ್ದು ಬಹುಶಃ ಇನ್ಯಾವತ್ತು ಕೂಡ ಕುರುಬರು ಸೇರಿಕೊಂಡಿದ್ದಿರಲಿಲ್ಲ ಸೊ ಅದರಿಂದ ಇವತ್ತು ಒಂದು ಒಳ್ಳೆಯ ಅವಕಾಶ ಬಂದೈತೆ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಒಂದಾಗಿ ನಮಗೆ ಹಕ್ಕು ನಮಗೆ ಬಾಬಾ ಸಾಹೇಬರು ಕೊಟ್ಟಿರುವಂಥ ಸಂವಿಧಾನಬದ್ಧವಾಗಿ ನಮಗೆ ಕೊಟ್ಟಿರುವಂಥ ಮೀಸಲಾತಿಯನ್ನು ಎಸ್ ಟಿಯನ್ನು ನಾವು ಪಡೆದಿರ್ತೀವಿ ಹಾಗೆ ಅಂತೇಳಿ ನಾವು ಮನವಿ ಸಲ್ಲಿಸಿದ್ರು ಕೊಡಲಿಲ್ಲ ನಾವು ಬೇಡಿಕೆ ಇಟ್ಟರೂ ಕೊಡಲಿಲ್ಲ ಕಳೆದ 25 ವರ್ಷಗಳಿಂದ 50 ವರ್ಷಗಳಿಂದ ನಮಗೆ ಯಾವ ಸರ್ಕಾರಗಳು ಕೂಡ ನಮ್ಮ ಸ್ಪಂದನೆಗೆ ನಮ್ಮ ಬೇಡಿಕೆಗೆ ಸ್ಪಂದನೆ ಮಾಡಿಲ್ಲ ಸೊ ಆದ್ದರಿಂದ ಇವತ್ತು ನಾವು ಕುರುಬರು ಇಡೀ ಅಖಂಡ ಕರ್ನಾಟಕದ ಕುರುಬರು ಇವತ್ತು ಎಲ್ಲರೂ ಕೂಡ ಜಾಗೃತರಾಗಿದ್ದಾರೆ ಸ್ವಾಮಿಗಳು ಮಠ ಬಿಟ್ಟಾಯಿತು ನೀವು ಕೂಡ ಮನೆ ಬಿಟ್ಟಾಯಿತು ನಾವು ಮಠ ಮನೆ ಬಿಟ್ಟು ಇವತ್ತು ಬೀದಿಯಲ್ಲಿ ಇದ್ದೀವಿ ಕಾರಣ ಏನಂತ ಹೇಳಿದ್ರೆ
ಕುರುಬರಿಗೆ ಅನ್ಯಾಯ ಆಗೈತೆ ಆ ಅನ್ಯಾಯವನ್ನು ಸರಿಪಡಿಸಿಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕಾಗಿದೆ ಒಂದಾಗಬೇಕಾಗಿದೆ ಅಂತ ಹೇಳಿ ಒಂದು ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಕೆಲವು ರಾಜಕೀಯ ಪಕ್ಷಗಳು ಕುರುಬರನ್ನ ಕೇವಲ ಓಟಿಗಾಗಿ ಬಳಸಿಕೊಳ್ಳುತ್ತವೆ ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲ ರಾಜಕೀಯ ನಾಯಕರುಗಳು ಕುರುಬರನ್ನ ಕೇವಲ ಓಟಿಗಾಗಿ ನಮ್ಮನ್ನ ಬಳಕೆ ಮಾಡಿಕೊಳ್ಳುತ್ತಾರೆ ಕುರುಬರಿಗೆ ಅನ್ಯಾಯ ಆದರೆ ಯಾವ ರಾಜಕೀಯ ಪಕ್ಷನ ಮಾತನಾಡಲ್ಲ ಯಾವ ರಾಜಕೀಯ ನಾಯಕರು ಕೂಡ ಮಾತನಾಡುತ್ತಲ್ಲ ಇದನ್ನ ನಾವು ಗಮನಿಸಬೇಕು ಇದನ್ನ ಇವತ್ತು ನಮಗೆ ಅನ್ಯಾಯ ಆಗಿದೆ ನಾವು ಸಂಕಷ್ಟದಲ್ಲಿ ಇದೀವಿ ಕುರಿಕಾಯಿಯವರು ಕಮ್ಮಿಳ್ಳೆಯವರು ಇವತ್ತು ಕೂಡ ಸಂಕಷ್ಟದಲ್ಲಿ ಇದ್ದಾರೆ ಆ ಕುರಿಕಾಯಿಯವಂತ ಕುರುಬನ ಮಗುವಿಗೆ ಉದ್ಯೋಗ ಇಲ್ಲ ಅವನು ಶಿಕ್ಷಣ ಇಲ್ಲ ಕಾಡಲ್ಲೇ ವಾಸ ಮಾಡಬೇಕು ಅವನು ಅವನು ಒಂದು ರೀತಿ ಅಲಮಾರಿ ಸಂಚಾರಿ ಜೀವನ ಇವತ್ತು ಇಲ್ಲಿ ಇದ್ದರೆ ನಾಳೆ ಇನ್ನೊಂದೂರು ಇನ್ನೊಂದೂರು ಆದ್ರೆ ಇನ್ನೊಂದೂರು ಅವರ ಮಕ್ಕಳಿಗೆ ಶಿಕ್ಷಣ ಇಲ್ಲ ಬದುಕು ಕಟ್ಟಿಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಸೋ ಅದರಿಂದ ಇವತ್ತು ಕುರುಬ ಸಮುದಾಯ ನಾವಿವತ್ತು ಕಳೆದ 73 ವರ್ಷಗಳಿಂದ ನಾವೆಲ್ಲರೂ ಕೂಡ ಶೋಚನೀಯ ಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ಸೋ ಅದರಿಂದ ನಾನು ಒಂದು ಮಾತು ನಿಮಗೆ ಹೇಳಕ್ಕೆ ಬಯಸ್ತೀನಿ ಮಠದ ಅಡಿಯಲ್ಲಿ ನಾವೆಲ್ಲ ರಾಜಕೀಯ ಪಕ್ಷದ ನಾಯಕರು ಒಂದಾಗಿ ಒಟ್ಟಾಗಿ ನಾವೆಲ್ಲರೂ ಕೂಡ ಒಂದಾಗಿ ಇವತ್ತು ಈ ಹೋರಾಟವನ್ನ ಮಾಡ್ತಾ ಇರುವಂತದ್ದು ಇಲ್ಲಿ ಯಾವುದೇ ರಾಜಕೀಯ ಪಕ್ಷ ಇಲ್ಲ ಯಾವ ವ್ಯಕ್ತಿ ಇಲ್ಲ ಯಾವ ಸಂಘಟನೆ ಇಲ್ಲ ಯಾವುದೇ ಇಲ್ಲ ಇವತ್ತು ಯಾರು ಸೇರಿದರಪ್ಪ ಅಂತ ಹೇಳಿದ್ರೆ ಕುರುಬರು ಒಗ್ಗಟ್ಟಾಗಿದ್ದಾರೆ ಕುರುಬರಿಗೆ ಎಷ್ಟು ಇತ್ತಂತೆ ಆ ಎಷ್ಟು ಸೌಲತ್ತು ಕೈತಪ್ಪು ಹೋಗಿದೆ ಅದನ್ನ ಪಡ್ಕೊಳ್ಳೋದಕ್ಕೆ ಇವತ್ತು ಸ್ವಾಮಿ ನೇತೃತ್ವದಲ್ಲಿ ಕುರುಬರು ಒಗ್ಗಟ್ಟಾಗಿದ್ದಾರೆ ಅನ್ನೋ ಸಂದೇಶ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ರವಾನೆ ಆಗಿದೆ ಬಂಧುಗಳೇ ನಾನು ಒಂದು ಮಾತು ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೀನಿ ಗುರುಗಳು ಮೊನ್ನೆ ಒಂದು ಮಾತನ್ನು ಹೇಳಿದರು ಕಾಗಿನೆಲೆಯಲ್ಲಿ ನಮ್ಮ ಪಾದಯಾತ್ರೆ ಪ್ರಾರಂಭ ಆಗೋ ಅವರು ಮಾತನ್ನು ಹೇಳಿದರು ಕುರುಬರು ಒಗ್ಗಟ್ಟಾದರೆ ಎಷ್ಟೇ ಸಿಗುತ್ತಲೇ ಪರಾಕ್ ಅಂತ ಹೇಳಿ ಒಂದು ಘೋಷಣೆಯನ್ನು ಅವರು ಹೇಳಿದರು ಒಂದು ಕಾರಣಿಕವನ್ನು ಅವರು ಹೇಳಿದರು ಸೋ ನಾವಿವತ್ತು ಒಗ್ಗಟ್ಟಾಗಬೇಕು ನಾವೆಲ್ಲರೂ ಕೂಡ ಒಂದಾಗಬೇಕು ಇದು ಯಾವುದೇ ರಾಜಕೀಯ ಪಕ್ಷ ಸಂಘಟನೆ ಅಲ್ಲ ಇದು ಯಾವುದೇ ಒಬ್ಬ ವ್ಯಕ್ತಿಯನ್ನು ವೈಭವೀಕರಿಸಬೇಕು ಅಂತ ನಾವೆಲ್ಲರೂ ಕೂಡ ಇದನ್ನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಲ್ಲ ನಾವು ಮಾಡ್ತಾ ಇರುವಂಥದ್ದು ನಮ್ಮ ಸಮುದಾಯದ ಏನು ಕುರುಬ ಸಮುದಾಯದ ಜನ ಏನಿದ್ದಾರಲ್ಲ ಕುರಿಕಾಯಿ ಅಂತವರು ಗುಡ್ಡಗಾಡು ಪ್ರದೇಶದಲ್ಲಿ ವಾಸ ಮಾಡ್ತಾರೆ ಅಂತವರು ಕಮ್ಮಿಳ್ಳೆಯಂತರು ಅವರ ಮಕ್ಕಳಿಗೆ ಇವತ್ತು ಈ ಎಸ್ ಟಿ ಮೀಸಲಾತಿಯನ್ನು ಕಲ್ಪಿಸಿದ್ರೆ ಈ ಸಮಾಜ ಅಭಿವೃದ್ಧಿ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡೆ ಈ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿರುವಂಥದ್ದು ಪಾದಯಾತ್ರೆಗೆ ತುಂಬ ಚಂದ ವಿಶೇಷವಾಗಿ ಎಲ್ಲರೂ ಕೂಡ ಇದನ್ನು ಸ್ವಾಗತ ಮಾಡ್ಕೊಳ್ತಿದ್ದಾರೆ ಸಹಸ್ರಾರು ಸಂಖ್ಯೆಯಲ್ಲಿ ದೂರದ ಗುಲ್ಬರ್ಗ ರಾಯಚೂರು ಸಿಂಧನೂರು ಅಗರಿಬೊಮ್ಮನಹಳ್ಳಿ ಬಳ್ಳಾರಿ ಎಲ್ಲ ಕಡೆಯಲ್ಲೂ ಕೂಡ ಬಂದು ಇವತ್ತು ಪಾದಯಾತ್ರೆಯಲ್ಲಿ ಸೇರಿಕೊಳ್ತಿದ್ದಾರೆ ಬಹಳ ಸುರಪುರದಿಂದಲೂ ಕೂಡ ಬಂದಿದ್ದರು ನನಗೊಂದು ಅನಿಸುತ್ತೆ ಈ ಎಸ್ ಟಿ ಹೋರಾಟ ಅನ್ನುವಂಥದ್ದು ಇಡೀ ಕರ್ನಾಟಕದ ಕುರುಬರನ್ನ ಒಂದು ಮಾಡೈತೆ ಒಗ್ಗಟ್ಟು ಮಾಡೈತೆ ಒಂದು ಸಂದೇಶವನ್ನು ಕೂಡ ಇವತ್ತು ರವಾನೆ ಮಾಡಿದರೆ ಈ ಈ ನಮ್ಮ ಕುರುಬ ಸಮುದಾಯದ ಜನ ಏನು ಸಂದೇಶ ರವಾನೆ ಮಾಡಿದಾರಪ್ಪ ಅಂತ ಹೇಳಿದ್ರೆ ನಾವು ಮಠದ ಅಡಿಯಲ್ಲಿ 60 ಲಕ್ಷ ಜನ ಕುರುಬರು ಒಗ್ಗಟ್ಟಾಗ್ತೀವಿ ಒಂದಾಗ್ತೀವಿ ನಾವೆಲ್ಲರೂ ಕೂಡ ಗುರುಗಳ ಹಿಂದೆ ನಡೀತೀವಿ ಅನ್ನುವಂಥ ಒಂದು ಸಂದೇಶವನ್ನು ಇವತ್ತು ಇಡೀ ರಾಜ್ಯಕ್ಕೆ ಸಂದೇಶ ಏನು ರವಾನೆ ಮಾಡಿದಿರಲ್ಲ ಅದು ನಿರಂತರವಾಗಿ ಮುಂದುವರಿಬೇಕು ನಾವು ಮಠದಡಿಯಲ್ಲಿ ನಾವೆಲ್ಲರೂ ಕೂಡ ಸಂಘಟಿತರಾಗಬೇಕು ನಮ್ಮ ಹಕ್ಕುಗಳನ್ನು ಕೇಳಬೇಕು ಇವತ್ತು ನಮ್ಮ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರು ಅವರು 80 ವರ್ಷ ಅವರಿಗೆ ಆ ಇಳಿಯ ವಯಸ್ಸಿನಲ್ಲಿ ಅವರು ನಮ್ಮ ಜೊತೆಯಲ್ಲಿ ನಡಿಗೆ ಮಾಡಿ ನಮ್ಮ ಜೊತೆಯಲ್ಲಿ ಪಾದಯಾತ್ರೆಯಲ್ಲಿ ಭಾಗಿಯಾಗಿ ಇವತ್ತು ಇಡೀ ರಾಜ್ಯದ ಅನೇಕ ತಾಲೂಕು ಜಿಲ್ಲೆಗಳಲ್ಲಿ ಸಂಘಟನೆ ಮಾಡಿ ಇಲ್ಲ ನಾವೆಲ್ಲರೂ ಕೂಡ ಇದನ್ನು ಮಾಡಲೇಬೇಕು ಇವತ್ತು ಈ ಸಮಾಜಕ್ಕೆ ಎಸ್ ಟಿ ಸವಲತ್ತು ತಪ್ಪು ಹೋಗಿದೆ ನಾವು ನಾಯಕರ ಒಂದು ನಿರ್ಲಕ್ಷ್ಯದಿಂದ ಅವರ ಒಂದು ಕಾಳಜಿ ಇಲ್ಲದೆ ಇರುವ ಕಾರಣ ಇವತ್ತು ನಮಗೆ ಎಸ್ ಟಿ ಸವಲತ್ತು ತಪ್ಪು ಹೋಗಿದೆ ನಾವ್ಯಾರು ಕೂಡ ತಪ್ಪು ಮಾಡೋದು ಬೇಡ ಅಂಥೇಳಿ ಇವತ್ತು ವಿರೂಪಾಕ್ಷಪ್ಪನವರು ರಾಜ್ಯಾಧ್ಯಕ್ಷರಾಗಿ ಇಡೀ ರಾಜ್ಯವನ್ನು ಸುತ್ತಿ ಸ್ವಾಮಿಗಳು ಕೂಡ ಎಲ್ಲ ಜಿಲ್ಲೆ ತಾಲೂಕುಗಳಲ್ಲಿ ಸಂಘಟನೆ ಮಾಡಿ ಇವತ್ತು ಪಾದಯಾತ್ರೆ ಮಾಡ್ತಾರೆ ಒಂದು ಬಹುಶಃ ಕುರುಬರು ತಮ್ಮ ಹಕ್ಕಿಯಾಗಿ ಇದೇ ಮೊದಲು ಬೀದಿಗಿಳಿದಿರುವಂಥದ್ದು ಕುರುಬರು ನಮಗಾಗಿರುವಂಥ ಅನ್ಯಾಯವನ್ನು ನಮಗೆ ಸಿಗದೇ ಹೋಗಿರುವಂಥ ಎಸ್ ಟಿ ಸವಲತ್ತನ್ನು ಪಡ್ಕೊಳ್ಳೋದಕ್ಕೆ ಗುರುಗಳ ನೇತೃತ್ವದಲ್ಲಿ ಇದೇ ಮೊದಲ ಬಾರಿಗೆ ಎಲ್ಲ ಕುರುಬರು ಕೂಡ ಬೀದಿಗೆ ಬಂದು ಹೋರಾಟವನ್ನು ಮಾಡ್ತಾ ಇದ್ದೀರಿ ಇದು ನಮ್ಮ ಶಕ್ತಿಯ ಹಾಗೆ ಅಂತೇಳಿ ಆದ್ದರಿಂದ ಫೆಬ್ರವರಿ 7ನೇ ತಾರೀಕು ನಮ್ಮ ಬೆಂಗಳೂರಿನ ಮಹಾನಗರದಲ್ಲಿ ಬೃಹತ್ ಸಮಾವೇಶ ಕಾರ್ಯಕ್ರಮ ಇರುತ್ತೆ ಆ ಸಮಾವೇಶಕ್ಕೆ ನೀವೆಲ್ಲರೂ ಕೂಡ ಭಾಗಿಯಾಗಬೇಕು ಎಲ್ಲರೂ ಕೂಡ ಮನೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿ ಸುಮಾರು 10 ಲಕ್ಷ ಜನ ಕುರುಬರು ಒಟ್ಟಿಗೆ ಸೇರಿ ಆ ಸಮಾವೇಶದಲ್ಲಿ ನಾವೆಲ್ಲರೂ ಕೂಡ ಒಂದೇ ಧ್ವನಿ ಕುರುಬರಿಗೆ ಎಷ್ಟು ಸಿಗಬೇಕು ನಾವು ಸಿಗೋವರೆಗೂ ಕೂಡ ಈ ಹೋರಾಟ ನಿಲ್ಲಿಸಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಿ ನಾವೆಲ್ಲರೂ ಕೂಡ ಈ ಒಂದು ಹೋರಾಟವನ್ನು ಶಕ್ತಿಯುತವಾಗಿ ಬಲಪಡಿಸಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ರಿಗೂ ಶುಭವನ್ನು ಆಶಿಸಿ ನನ್ನ 4 ಮಾತನ್ನು ಮುಗಿಸ್ತೀನಿ ನಮಸ್ಕಾರ